गुड मॉर्निंग टू एवरीबडी नानु भैरवेश्वर नगर बीबीएमपी स्कूल बंदी नानु कैप्टन ऑफ द टीम वाइस कैप्टन इज श्रवण द टीम ऑफ द मेंबर्स इज पूजा संगीता अक्षता कस्तूरी राघवेंद्र संदीप ನಾವು ಬಾಲ್ಜನಗ್ರಹ ಇಂದ ಬಂದ ಅವರು ಕೊಟ್ಟ ಪ್ರಾಜೆಕ್ಟ್ನ ಮಾಡಿದ್ದೀವಿ ಅದರ ಬಗ್ಗೆ ನಾವು ಹೇಳ್ತೀವಿ ನನ್ನ ಹೆಸರು ಶ್ರವಣ್ ಕುಮಾರ್ ನಾನು ಬಿಬಿಎಂಪಿ ಹೈಸ್ಕೂಲ್ ಭೈರವೇಶ್ವರ ನಗರದಲ್ಲಿ ಓದ್ತಾ ಇದ್ದೀನಿ ನಾವು ಬಾಲಲ್ಲ ಜನಗ್ರಹ ಪ್ರಾಜೆಕ್ಟ್ನ ಮಾಡಿದ್ದೀವಿ ಈ ಪ್ರಾಜೆಕ್ಟಲ್ಲಿ ನಾವು ಈ ಪ್ರಾಬ್ಲಮ್ಸ್ನೆಲ್ಲ ಬರೆದು ಎಲ್ಲ ನಾವು ಜಡ್ಜಸ್ಗೆ ಒಪ್ಪಿಸಿದ್ದೀವಿ ಇದು ರೋಡಲ್ಲಿ ಒಂದು ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪು ಎಲ್ಲ ಈಗ ಅಲ್ಲಿ ಏನೇ ಫಂಕ್ಷನ್ ಆದ್ರೂ ಅಲ್ಲೇ ಪೆಂಡಲ್ ಹಾಕಿ ಅಲ್ಲೆಲ್ಲ ಅಲ್ಲೇ ಇದು ಫಂಕ್ಷನ್ಸ್ ಮಾಡ್ತಾರೆ ಆ ಬಸ್ ಸ್ಟಾಪ್ನಲ್ಲೇ ಈಗೆಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಬಸ್ ಸ್ಟಾಪ್ ಅಂತ ಇಲ್ಲ ಈಗ ಅದು ನನ್ನ ಹೆಸರು ಕಸ್ತೂರಿ ಅಂತ ನಾನು 8A BBMP ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಾವು ಬಾಲಜನಗ್ರಹಕ್ಕೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಅದನ್ನು ನಾವು ಮಾಡಿದ್ದೀವಿ ನಾವು ಒಂದು ರೋಡ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕೇಳಿಬಿಟ್ಟು ಅದನ್ನು ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ವರ್ಕ್ ಥರ ಮಾಡಿದ್ದೀವಿ ಅದನ್ನು ಎಕ್ಸ್ಪ್ಲನೇಷನ್ ಮಮತಾ ಕ್ಯಾಪ್ಟನ್ ಕೊಡ್ತಾರೆ ನಾವು ಬಿಬಿಎಂಪಿ ಸ್ಕೂಲಿಂದ ಬಂದಿದ್ದೀವಿ ನಿಮ್ಮ ರೋಡಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಬೇಕು ವಾಟರ್ ಪ್ರಾಬ್ಲಮ್ ಇದೆ ಅದು ಟ್ಯಾಂಕ್ನಲ್ಲಿ ಕ್ಲೀನ್ ಇಲ್ಲ ಸೊಳ್ಳೆ ಬಂದು ಅಲ್ಲಲ್ಲಿ ಕಸ ಹಾಕ್ತಾ ಇದ್ದಾರೆ ಕಸದಿಂದ ಸೊಳ್ಳೆ ಬಂದು ಅಟ್ಯಾಕ್ ಮಾಡ್ತಾ ಇದೆ ಮನೆ ಆಗ್ತಾ ಇದೆ ಆಮೇಲೆ ವಾಟರ್ ಕ್ಲೀನ್ ಇಲ್ಲ ರೋಡಲ್ಲಿ ಬಸ್ ಓಡಾಡ್ತಿರುತ್ತೆ ಓಡಾಡೋಕ್ಕೆ ಜಾಗ ಇರಲ್ಲ ನಾಯ್ಸ್ ಪೊಲ್ಯೂಷನು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ರೋಡಲ್ಲಿ ಕಸ ಅಲ್ಲಲ್ಲಿ ಏನಾದ್ರು ಕಂಡುಬರುತ್ತಾ ಹೌದು ಮೋರಿಲೆಲ್ಲ ಕಸ ಹಾಕ್ತಾರೆ ಆ ಕಡೆ ಖಾಲಿ ಸೈಟಲ್ಲೆಲ್ಲ ಕಸ ಬಿದ್ದಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಅಂದರೂ ಕ್ಲೀನ್ ಮಾಡಲ್ಲ ರೋಡಲ್ಲಿ ಫುಟ್ಬಾತ್ ಇಲ್ಲ ಓಡಾಡೋಕ್ಕೂ ಆಗಲ್ಲ ಬಸ್ಗಳೆಲ್ಲ ಹಂಗೆ ಓಡಾಡ್ತಾ ಇರುತ್ತೆ ಆಕ್ಸಿಡೆಂಟ್ ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಥ್ಯಾಂಕ್ ಯು ಅಷ್ಟೇ ಪ್ರಾಬ್ಲಮ್ ನಾನೇನು ಮಾಡಲ್ಲಿ ನಮ್ಮ ರೋಡ್ ಏನೂ ಆಗಿಲ್ಲ ಚೆನ್ನಾಗೇ ಇದೆ ನಮ್ಮ ರೋಡಲ್ಲಿ ಏನು ಎಲ್ಲನೂ ಫೆಸಿಲಿಟೀಸ್ ಇದೆ ಅಂಥ ಪ್ರಾಬ್ಲಮ್ ಏನೂ ಕಂಡು ಬಂದಿಲ್ಲ ಬಂದರೆ ಹೇಳ್ತೀವಿ ಮೊದಲು ಇದ್ದ ರೋಡ್ ಹೀಗೆ ಆಮೇಲೆ ಇದ್ದ ರೋಡ್ ಹೀಗಿದೆ ಇಲ್ಲಿ ಕಸ ಎಲ್ಲ ತುಂಬಾನೇ ಇದೆ ರೋಡ್ ಪ್ಯಾಚಸ್ ಎಲ್ಲ ಹಾಕಿದ್ದಾರೆ ಅದು ಕೂಡ ಸರಿಯಾಗಿ ಹಾಕಿಲ್ಲ ಈಗಲೂ ಕೂಡ ಮಳೆ ಬಂದರೆ ಅಲ್ಲಲ್ಲಿ ನೀರು ನಿಂತ್ಕೊಳ್ಳುತ್ತದೆ ಈ ರೋಡಿಗೆ ಫುಲ್ಲಾಗಿ ಟಾರ್ ಹಾಕಿಲ್ಲ ಅಲ್ಲಲ್ಲಿ ಮಾತ್ರ ಪ್ಯಾಚಸ್ ಹಾಕಿದ್ದಾರೆ ತುಂಬ ಕಸ ಲಾರ್ಜ್ ಇದೆ ತುಂಬಾನೇ ಕಸ ಇದೆ ಜನರು ಓಡಾಡೋಕ್ಕಾಗೋದಿಲ್ಲ ಬಸ್ಸು ನಾಯ್ಸ್ ಪೊಲ್ಯೂಷನ್ ಎಲ್ಲ ತುಂಬಾನೇ ಇದೆ ಮಾಲಿನ್ಯ ಕೂಡ ತುಂಬಾನೇ ಇದೆ ಫುಟ್ಬಾತ್ ಇಲ್ಲ ಫ್ಯಾಕ್ಟ್ರಿ ಕೂಡ ಇದೆ ಇದರಿಂದ ತುಂಬಾನೇ ಮಾಲಿನ್ಯ ಕೂಡ ಆಗುತ್ತೆ ಏಕೆಂದರೆ ಅಲ್ಲಿ ಬೆಂಕಿ ಹಾಕಿ ವೈರ್ನೆಲ್ಲ ಸುಡ್ತಾರೆ ಅದರಿಂದ ಏರ್ ಪೊಲ್ಯೂಷನ್ ಎಲ್ಲ ಆಗುತ್ತೆ ಇದರಿಂದ ಜನರಿಗೆ ಹಾನಿಕಾರಕ ಆಗುತ್ತದೆ ಇದು ನಂತರ
ಸಿಟಿ ಪ್ಲಾನ್ ಹೀಗಾಗಿರಬೇಕು, ಏಕೆಂದರೆ ಜನರು ಸುರಕ್ಷಿತವಾಗಿರಲು ಹಾಸ್ಪಿಟಲ್, ಸ್ಕೂಲ್, ಪ್ರಾವಿಷನ್ ಸ್ಟೋರ್ಸ್ ಎಲ್ಲ ಬೇಕು, ರೆಸ್ಟ್ ಬೆಂಚ್, ಪಾರ್ಕ್ ಇದೆಲ್ಲ ಬೇಕು. ಸೊ ರೋಡ್ನ ಹೀಗೆ ಪ್ಲ್ಯಾನ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ಲೋಗನ್ ತುಂಬಾ ಹಾಕ್ಬೇಡಿ ಕಸ ಆಯ್ತದೆ, ಕಸ ಆದರೆ ಸೊಳ್ಳೆ ಬರ್ತದೆ, ಸೊಳ್ಳೆ ಬಚ್ಚಿದ್ರೆ ಡೆಂಗ್ಯು ಬರ್ತದೆ, ಟಣ ಟಣ ಟಣ. ಗಾಡಿ ಬಂದರೆ ಕಸ ಹಾಕ್ಬಿಡಿ, ಬರದೆ ಇದ್ದರೆ ಬುಟ್ಟಿಲಿಟ್ಟಿಡಿ, ಜಾಸ್ತಿ ಹಾಕ್ಬೇಡಿ ಕಸ ಆಯ್ತದೆ, ಟಣ ಟಣ ಟಣ. ರೋಡಲ್ಲಿ ಉಗಿಬೇಡಿ, ಕಸ ಕಡ್ಡಿ ಹಾಕ್ಬೇಡಿ, ಚಿಕನ್ ಗುನ್ಯಾ ಡೆಂಗು ಬಂದು ನೀವು ಸಾಯ್ತಿರಾ ಸಾಯ್ತಿರಾ. ಕಸ ಎತ್ತಲೆ ಎತ್ತಲೆ ತುಂಬಾ ಹಾಕ್ಬೇಡಿ, ಕಸ ಆಯ್ತದೆ, ಕಸ ಆದರೆ ಸೊಳ್ಳೆ ಬರ್ತದೆ, ಸೊಳ್ಳೆ ಬಚ್ಚಿದ್ರೆ ಡೆಂಗ್ಯು ಬರ್ತದೆ, ಟಣ ಟಣ ಟಣ. ಕಸ ಬುಟ್ಟಿಗೆ ಕಸ ಹಾಕ್ತೀನಿ, ಕವರ್ ಪೇಪರ್ನ ಸಪ್ರೇಟ್ ಮಾಡ್ತೀನಿ, ದಿನಕ್ಕೆ ಒಂದ್ಸಲ ಕಸ ಹಾಕ್ತೀನಿ, ಟಣ ಟಣ ಟಣ. ಕಸ ಕಂಡರೆ ಶಾಕ್ ಆಗ್ತೀನಿ, ಕಂಡ ತಕ್ಷಣ ಕ್ಲೀನ್ ಮಾಡ್ತೀವಿ, ಖಾಲಿ ರೋಡಿಗೆ ಕಸ ಹಾಕೋದು ಮೊದಲು ನಿಲ್ಸಿವಿ, ಟಣ 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 ಟಣ. ತುಂಬಾ ಹಾಕ್ಬೇಡಿ ಕಸ ಆಯ್ತದೆ, ಕಸ ಆದರೆ ಸೊಳ್ಳೆ ಬರ್ತದೆ, ಸೊ